ವೀಕ್ಷಕರೆ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. 2023 ಮುಂದಿನ 5 ವರ್ಷ ನಡೆಯುವುದು ಘೋರ, ಕಾಲಜ್ಞಾನದ ಹೊತ್ತಿಗೆಯಲ್ಲಿದೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಶ್ವದಾದ್ಯಂತ ಹಲವು ಜನ ಜಗತ್ತಿನ ಕುರಿತು ತಮ್ಮ ಭವಿಷ್ಯವಾಣಿಗಳನ್ನು ಮಂಡಿಸಿದ್ದಾರೆ. ಅವರ ಭವಿಷ್ಯವಾಣಿಗಳು ಕೆಲವೊಮ್ಮೆ ಸರಿಯಾಗಿರೋ ಉದಾಹರಣೆಗಳೂ ಇವೆ. ಇಂತಹ ಜ್ಞಾನಿಗಳಲ್ಲಿ ಬಲ್ಗೇರಿಯನ್ ಬಾಬಾ ವೆಂಗಾ ಅವರ ಹೆಸರು ಮೊದಲು ಬರುತ್ತೆ. ಬಾಬಾ ವೆಂಗಾ ಅವರು 2022 ವರ್ಷಕ್ಕೆ ಸಂಬಂಧಿಸಿದಂತೆ ಭಯಾನಕ ಭವಿಷ್ಯ ನುಡಿದಿದ್ರು. ಅವರ ಅನೇಕ ಭವಿಷ್ಯವಾಣಿಗಳು ಇದುವರೆಗೂ ಕೂಡ ನಿಜ ಅಂತ ಸಾಬೀತಾಗಿವೆ. ಇದೀಗ ಅವರ ಇತರೆ ಭವಿಷ್ಯವಾಣಿಗಳು ನಿಜ ಅಂತ ಸಾಬೀತಾದರೆ ಏನಾಗಬಹುದು ಅಂತ ಅನೇಕರು ಆತಂಕ ಪಡ್ತಾ ಇದ್ದಾರೆ. ಬಾಬಾ ವೆಂಗಾ ಅವರು ಚೆರ್ನೋಬಿಲ್ ದುರಂತ, ಸೋವಿಯತ್ ಒಕ್ಕೂಟದ ವಿಭಜನೆ ಮತ್ತು ರಾಜಕುಮಾರಿ ಡಯಾನಾ ಸಾವಿನಂತಹ ಅನೇಕ ಘಟನೆಗಳ ಕುರಿತು ಭವಿಷ್ಯ ನುಡಿದಿದ್ರು. ಈ ಭವಿಷ್ಯವಾಣಿಗಳು ನಿಜ ಅಂತ ಸಾಬೀತಾಗಿವೆ. 2022 ವೇಳೆಗೆ ಏಷ್ಯಾದ ಹಲವು ದೇಶಗಳು ಮತ್ತು ಆಸ್ಟ್ರೇಲಿಯಾದಲ್ಲಿ ತೀವ್ರವಾದ ಪ್ರವಾಹ ಸ್ಥಿತಿ ಉದ್ಭವಿಸಲಿದೆ ಅಂತ ಅವರು ಭವಿಷ್ಯ ನುಡಿದಿದ್ರು. ಆ ಭವಿಷ್ಯ ಇಂದು ಸಂಪೂರ್ಣ ನಿಜ ಅಂತ ಸಾಬೀತಾಗಿದೆ. ಇದರೊಂದಿಗೆ ಬಾಬಾ ವೆಂಗಾ ವಿಶ್ವದ ಹಲವು ನಗರಗಳಲ್ಲಿ ಬರಗಾಲ ಮುನ್ಸೂಚನೆಯನ್ನೂ ನೀಡಿದ್ರು. ಪ್ರಸ್ತುತ ಯುರೋಪಿನ ಹಲವು ಪ್ರದೇಶಗಳು ಭೀಕರ ಬರಗಾಲ ಎದುರಿಸ್ತಾ ಇರೋದು ನಮಗೆಲ್ಲ ತಿಳಿದಿರೋ ಸಂಗತಿನೇ. ಇದಲ್ಲದೆ 2022 ಜನರು ಹಿಂದೆಂದಿಗಿಂತಲೂ ಹೆಚ್ಚು ಸಮಯವನ್ನು ಮೊಬೈಲ್ ಪರದೆಯ ಮೇಲೆ ಕಳೀತಾರೆ ಅಂತ ಬಾಬಾ ವೆಂಗಾ ಅವರು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಾದ್ಯಂತ ಮೊಬೈಲ್ ಫೋನ್ಗಳ ಬಳಕೆ ಹೆಚ್ಚಾಗ್ತಿರೋ ರೀತಿ ನೋಡಿದ್ರೆ ಅವರ ಈ ಭವಿಷ್ಯವೂ ಕೂಡ ನಿಜವಾಗ್ತಿದೆ ಅನ್ಸುತ್ತೆ. ಇನ್ನು ಹೆಪ್ಪುಗಟ್ಟಿದ ವೈರಸ್ನಿಂದ ಉಂಟಾಗೋ ಸಾಂಕ್ರಾಮಿಕ ರೋಗವೊಂದು ಬರಲಿದೆ ಅಂತ ಅವರು ಮತ್ತೊಂದು ಭವಿಷ್ಯ ನೋಡಿದ್ರು. ಈ ವೈರಸ್ ಸೈಬೀರಿಯಾದಲ್ಲಿ ಕಂಡುಬರುತ್ತೆ ಮತ್ತು ಹವಾಮಾನ ಬದಲಾವಣೆಯಿಂದ ಹುಟ್ಟುತ್ತೆ ಅಂತ ಬಾಬಾ ವೆಂಗಾ ಭವಿಷ್ಯ ನೋಡಿದ್ರು. ಇದರರ್ಥ COVID-19 ವೈರಸ್ನ ಪ್ರಸ್ತುತ ಬಿಕ್ಕಟ್ಟಿನ ಜೊತೆಗೆ ಮತ್ತೊಂದು ಸಾಂಕ್ರಾಮಿಕ ರೋಗವು ಉದ್ಭವಿಸೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಇವ್ರು ನೀಡಿರೋ ಇನ್ನೊಂದು ಸೂಚನೆ ಅಂದರೆ ಏಲಿಯನ್ಗಳು ಭೂಮಿಗೆ ಬರಲಿವೆ ಅಂತ. ಹೌದು, 2022 ಭೂಮಿಯ ಮೇಲೆ ಏಲಿಯನ್ಗಳ ದಾಳಿ ನಡೆಯಲಿದೆ ಅಂತ ಬಾಬಾ ವೆಂಗಾ ಹೇಳಿದ್ದಾರೆ. ಕಾಲಕ್ರಮೇಣ ಈ ಏಲಿಯನ್ಗಳು ಜನರ ಮೇಲೆ ದಾಳಿ ನಡೆಸುತ್ತವೆ, ಮನುಷ್ಯ ಮತ್ತು ಏಲಿಯನ್ಸ್ ನಡುವೆ ಭೀಕರ ಸಮರವೇ ನಡೆಯಲಿದೆ ಅಂತ ಅವರ ಭವಿಷ್ಯದಲ್ಲಿ ಹೇಳಲಾಗಿದ್ರೂ ಈ ಸಮರದ ಕೊನೆಗೆ ಜಯ ಯಾರಿಗೆ, ಮನುಷ್ಯರಿಗೋ ಅಥವಾ ಏಲಿಯನ್ಸ್ಗಳಿಗೋ ಅನ್ನೋದನ್ನ ಹೇಳಲಾಗಿಲ್ಲ. ಈ ವರ್ಷವೂ ಭೀಕರ ಪ್ರಕೃತಿ ವಿಕೋಪಗಳು ಎದುರಾಗಲಿವೆ. ವಿಶ್ವಾದ್ಯಂತ ಭೂಕಂಪಗಳು ಮತ್ತು ಸುನಾಮಿಗಳ ಸಾಧ್ಯತೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಭಾರತದ ಬಗ್ಗೆ ಕೂಡ ಬಾಬಾ ವೆಂಗಾ ಅವರು ಆತಂಕಕಾರಿ ಭವಿಷ್ಯ ನುಡಿದಿದ್ದಾರೆ. ವೆಂಗಾ ಅವರ ಭವಿಷ್ಯವಾಣಿಯ ಪ್ರಕಾರ ಭಾರತದ ಅನೇಕ ನಗರಗಳು ನೀರಿನ ಕೊರತೆಯನ್ನು ನೋಡುತ್ತವೆ, ಅದು ರಾಜಕೀಯ ಪರಿಣಾಮವನ್ನು ಸಹ ಹೊಂದಿರುತ್ತೆ ಅಂತ ಬಾಬಾ ವೆಂಗಾ ನುಡಿದಿದ್ದಾರೆ. ಭಾರತದಲ್ಲಿ ತಾಪಮಾನವು 50 ಡಿಗ್ರಿಗಳನ್ನು ತಲುಪುತ್ತೆ ಮತ್ತು ಮಿಡತೆಗಳು ಬೆಳಗನ್ನು ತೀವ್ರವಾಗಿ ಹಾನಿಗೊಳಿಸುತ್ತವೆ ಅಂತ ಬಾಬಾ ವೆಂಗಾ ಭವಿಷ್ಯದಲ್ಲಿ ಹೇಳಲಾಗಿದೆಯಂತೆ. ಈ ವರ್ಷ ಕಂಡ ಅತಿವೃಷ್ಟಿ ಏನೇನೂ ಅಲ್ಲ, ಮುಂದಿನ ವರ್ಷ ಇನ್ನಷ್ಟು ಜಲಕಂಟಕ ಎದುರಾಗಲಿದೆ ಅಂತ ವೆಂಗಾ ಅವರ ಭವಿಷ್ಯದಲ್ಲಿ ನುಡಿಯಲಾಗಿದೆ. ಇನ್ನು 2023 ಭೂಮಿಯ ಕಕ್ಷೆಯು ಬದಲಾಗುತ್ತೆ. 2028 ಮಾನವರು ಶುಕ್ರ ಗ್ರಹಕ್ಕೆ ಭೇಟಿ ನೀಡ್ತಾರೆ. 2079 ಬ್ರಹ್ಮಾಂಡವು ಕೊನೆಗೊಳ್ಳುತ್ತೆ ಎಂಬ ವಿಷಯಗಳು ಕೂಡ ಆಕೆಯ ಭವಿಷ್ಯವಾಣಿಯಲ್ಲಿ ಸೇರಿವೆ. 2046 ಮಾನವರು 100 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕೋಕೆ ಸಾಧ್ಯವಾಗುತ್ತೆ ಅಂತ ವೆಂಗಾ ಅವರ ಭವಿಷ್ಯವಾಣಿಗಳು ಸೂಚಿಸುತ್ತವೆ. ಅದೇ ರೀತಿ ಖ್ಯಾತ ಫ್ರೆಂಚ್ ಜ್ಯೋತಿಷಿ ಹಾಗೂ ಭೌತಜ್ಞಾನಿ ನಾಸ್ಟ್ರಾಡಾಮಸ್ನ ಭವಿಷ್ಯವಾಣಿಯು ಕೂಡ ಅತ್ಯಂತ ಜನಪ್ರಿಯ. ಲೆಸ್ ಪ್ರೊಫೆಟಿಸ್ ಎಂಬುದು ಆತ ಬರೆದ ಪುಸ್ತಕ. ಇದು ಪ್ರಕಟವಾದುದು 1555. ಅದರಲ್ಲಿ ವಿಶ್ವದಲ್ಲಿ ಮುಂದೆ ಏನಾಗಲಿದೆ ಅನ್ನೋ ಭವಿಷ್ಯವಾಣಿಗಳು ಇದೆ. ಯುದ್ಧಗಳು, ಸೋಂಕು ರೋಗಗಳು, ಅಣ್ವಸ್ತ್ರ ದಾಳಿಗಳು, ರಾಷ್ಟ್ರನಾಯಕರ ಹತ್ಯೆ, ಕ್ರಾಂತಿಗಳೆಲ್ಲವುದರ ಬಗ್ಗೆ ಅದರಲ್ಲಿ ಹೇಳಲಾಗಿದೆ. ಈ ಪುಸ್ತಕದಲ್ಲಿ ಒಟ್ಟು 6338 ಭವಿಷ್ಯವಾಣಿಗಳು ಇವೆ. 2023 ನಂತರ ವಿಶ್ವದಲ್ಲಿ ನಡೆಯಲಿರೋ ಹಲವಾರು ಪ್ರಮುಖ ಸಂಗತಿಗಳ ಬಗ್ಗೆ ಜ್ಯೋತಿಷಿ ನಾಸ್ಟ್ರಾಡಾಮಸ್ ಮುನ್ಸೂಚನೆ ನೀಡಿದ್ದಾರೆ. ಸೂರ್ಯನಂತೆಯೇ ಹೊಳೆಯುವ ಸಮುದ್ರ ಕೂಡ ಬಿಸಿಯೇರಲಿದೆ.
ಸಮುದ್ರದಲ್ಲಿರೋ ಜೀವಂತ ಮೀನುಗಳು ಬೆಂದು ಹೋಗಲಿವೆ ಅಂತ ಆತ ಬರೆದಿದ್ದಾನೆ. ಅಂದ್ರೆ ಆತ ಸೂರ್ಯನ ಪ್ರಖರ ಕಿರಣಗಳು ಅಥವಾ ಸೂರ್ಯನ ಜ್ವಾಲೆಗಳಿಂದ ಉಂಟಾಗೋ ಭೂಮಿಯ ತಾಪಮಾನದ ಹೆಚ್ಚಳದ ಬಗ್ಗೆ ಸೂಚ್ಯವಾಗಿ ಹೇಳಿದ್ದಾನೆ. ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆ ಕರಗಲಿದೆ, ಸಮುದ್ರದ ಮಟ್ಟ ಹೆಚ್ಚಾಗಲಿದೆ, ನಗರಗಳು ಮುಳುಗಲಿವೆ, ಭೂಕಂಪ ಹೆಚ್ಚಲಿದೆ, ಕುಡಿಯೋ ನೀರು ಸಿಗೋದಿಲ್ಲ. ಇದರಿಂದೆಲ್ಲ ಮನುಷ್ಯರೊಳಗಿನ ಅಸಹನೆ ಹೆಚ್ಚಿ ತುತ್ತು ಅನ್ನಕ್ಕಾಗಿ ಬಡಿದಾಟ ಉಂಟಾಗುತ್ತೆ. ಪ್ರಕೃತಿ ವಿಕೋಪಗಳು, ಸುನಾಮಿ, ನೆರೆ, ಭೂಕಂಪ ಎಲ್ಲವೂ ಉಂಟಾಗಿ ಲಕ್ಷಾಂತರ ಮಂದಿ ಸಾಯಲಿದ್ದಾರೆ ಅಂತ ಹೇಳಲಾಗಿದೆ. ಅದೇ ರೀತಿ ನಾಸ್ಟ್ರಡಾಮಸ್ ಬರೆದಿರುವ ಪುಸ್ತಕದ ಪ್ರಕಾರ ರಷ್ಯಾದ ವಿಜ್ಞಾನಿಯೊಬ್ಬರು ತಯಾರಿಸೋಕೆ ಹೊರಟಿರೋ ಬಯಾಲಜಿಕಲ್ ಆಯುಧ ಹಾಗೂ ವೈರಸ್ ಮನುಷ್ಯರನ್ನ ಜಾಂಬಿಗಳನ್ನಾಗಿಸಲಿದೆಯಂತೆ. ನಾಸ್ಟ್ರಡಾಮಸ್ ಪುಸ್ತಕದಲ್ಲಿ ಉಲ್ಲೇಖಿಸಿರೋ ಹಾಗೆ ವಿಶ್ವದ ಅಂತ್ಯ ಹತ್ತಿರಕ್ಕೆ ಬಂದಾಗ ಅಕಾಲ ಭೂಕಂಪ, ತರಹೇವಾರಿ ಕಾಯಿಲೆಗಳು ಹಾಗೂ ಮಹಾಮಾರಿಗಳು ಮೊದಲ ಸಂಕೇತವಾಗಿರಲಿವೆ. ಕೊರೋನಾ ವೈರಸ್ ಮಹಾಮಾರಿ ಇದರ ಆರಂಭ ಅಂತಾನೇ ಹೇಳಲಾಗುತ್ತೆ. ಈ ಮಹಾಮಾರಿ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಈ ಅಕಾಲವನ್ನ ಹಿಂದೆಂದೂ ವಿಶ್ವ ಕಂಡಿರಲಿಲ್ಲ. ಹಾಗೆ ವಿಶ್ವದೆಲ್ಲೆಡೆ ಕಂಪ್ಯೂಟರ್ಗಳು ಮಾನವನ ಮೇಲೆ ಹತೋಟಿ ಸಾಧಿಸುತ್ತವೆ ಮತ್ತು ಕೃತಕ ಬುದ್ಧಿಮತ್ತೆಯ ಪರಿಣಾಮದಿಂದಾಗಿ ರೋಬೋಗಳು ಮಾನವ ಸಂತತಿಯ ನಿರ್ಮೂಲನೆಗೆ ಕಾರಣವಾಗುತ್ತಂತೆ. 2023 ಇಡೀ ವಿಶ್ವದಲ್ಲಿ ಸುಮಾರು 72 ಗಂಟೆಗಳ ಕಾಲ, ಅಂದರೆ 3 ದಿನಗಳ ಕಾಲ ಕಗ್ಗತ್ತಲು ಇರಲಿದೆ. ಕಣಿವೆ ಪ್ರದೇಶದಲ್ಲಿ ಹಿಮ ಬೀಳುವ ಸಾಧ್ಯತೆ ಇದೆ. ಈ ಪ್ರಕೃತಿ ವಿಕೋಪವು ಹಲವಾರು ಪ್ರದೇಶಗಳಲ್ಲಿ ಯುದ್ಧಕ್ಕೆ ಅಂತ್ಯ ಹಾಡಲಿದೆ. ಅದೇ ರೀತಿ ವಿಶ್ವದ ದೊಡ್ಡ ನಾಯಕನೊಬ್ಬ ಹಠಾತ್ ನಿರ್ಗಮಿಸಲಿದ್ದಾನೆ, ಆತನ ಜಾಗದಲ್ಲಿ ಬೇರೆಯವರು ಬರಲಿದ್ದಾರೆ ಅನ್ನೋ ಭವಿಷ್ಯವಾಣಿಯನ್ನು ಕೂಡ ನಾಸ್ಟ್ರಡಾಮಸ್ ನೋಡಿದ್ದಾರೆ. ಇದು ಯಾರು ಅಂತ ಸ್ಪಷ್ಟ ಆಗಿಲ್ಲ. ಬಹುಶಃ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಬಗ್ಗೆ ಹೇಳಿರಬಹುದು ಅಂತ ಭಾವಿಸಲಾಗಿದೆ. ಅದು ಬ್ರಿಟನ್ ರಾಣಿ ಎಲಿಜಬೆತ್, ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕೂಡ ಆಗಿರಬಹುದು ಅಂತ ಕೆಲವರು ಭಾವಿಸಿದ್ದಾರೆ. ವೀಕ್ಷಕರೇ, ನೋಡಿದ್ರಲ್ವಾ, 2023 ಮುಂದಿನ 5 ವರ್ಷ ನಡೆಯೋದು ಘೋರ, ಕಾಲಜ್ಞಾನದ ಹೊತ್ತಿಗೆಯಲ್ಲಿದೆ ಈ ರಹಸ್ಯ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವ ಜಾಯ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ತಾಯಿ ರಾಜರಾಜೇಶ್ವರಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.